ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ನಿಲು ಕುಕಿಂಗ್. ಇವತ್ತಿನ ನಮ್ಮ ವಿಡಿಯೋನಲ್ಲಿ ನಾನು ನಿಮಗೆ ಗಣೇಶ ಹಬ್ಬದ ಸ್ಪೆಷಲ್ ಆಗಿ ಕಡುಬು ರೆಸಿಪೀಸ್ನ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸಿಹಿ ಕಡುಬು ಮತ್ತು ಖಾರ ಕಡುಬನ್ನ ತುಂಬಾ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟಾಗಿ ನಾವಿಲ್ಲಿ ಸಿಹಿ ಕಡುಬು ಮಾಡೋ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ರೆಸಿಪಿ ಮಾಡ್ಕೊಳೋದಕ್ಕೆ ನಾವು ಮೊದಲನೇದಾಗಿ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡೋದಕ್ಕೆ 1 teaspoon ಆಗುವಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕರಗಾದ ನಂತರ ಇದಕ್ಕೆ 2 cupನಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ಳಿ. ನೀವು ಈ ಕೊಬ್ಬರಿನ ತುರುಬ್ಕೊಂಡಾದರೂ ಹಾಕೋಬೋದು, ಅಥವಾ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸ್ಚರ್ ಹಾಕಿ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದನ್ನ ರುಬ್ಕೊಂಡಾದರೂ ಹಾಕೋಬೋದು. ರುಬ್ಬೋ ಟೈಮಲ್ಲಿ ನೀರೇನು ಹಾಕಬಾರ್ದು, ಹಾಗೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಹೀಗೆ ಕಾಯಿ ತುರಿನ ಜಸ್ಟ್ 1 ನಿಮಿಷ ಈ ರೀತಿ ಫಸ್ಟ್ ಫ್ರೈ ಮಾಡ್ಕೊಂಬಿಡಿ. ಈ ರೀತಿ ಕಾಯಿ ತುರಿನ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಮತ್ತೆ ಇದಕ್ಕೆ ಯಾವ ಕಪ್ಪಲ್ತೆನಲ್ಲಿ ಕಾಯಿ ತುರಿ ತಗೊಂಡಿರ್ತಿರಲ್ಲ ಅದೇ ಕಪ್ಪಲ್ತೆನಲ್ಲಿ 1 cup ತುಂಬ ಬೆಲ್ಲನ ಹಾಕ್ಕೊಳ್ಳಿ. ನೋಡಿ, ನಮಗೆ ಬೆಲ್ಲ ಹಾಕಿದ ನಂತರ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಈ ರೀತಿ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗುತ್ತಲ್ವಾ, ಸ್ವಲ್ಪ ತೆಲುವಾಗುತ್ತೆ. ಹೀಗಿದ್ನ ಮತ್ತೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಇದನ್ನ ಕುಕ್ ಮಾಡ್ಕೋಬೇಕು. ಇದನ್ನ ಕುಕ್ ಮಾಡೋ ಟೈಮಲ್ಲೇ 1 teaspoon ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳಿ. ನೋಡಿ, ನಮಗೆ 5-6 ನಿಮಿಷ ಆದ ನಂತರ ಸ್ಟಫಿಂಗ್ ಅನ್ನೋದು ಈ ರೀತಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಸೊ ಹೀಗಿದ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಕೈಗೆ ಒಂಚೂರು ತುಪ್ಪನ ಹಚ್ಕೊಂಡು ಇದನ್ನ ಒಂಚೂರು ತಗೊಂಡು ಈ ರೀತಿ ರೌಂಡ್ ಆಗಿ ಮಾಡ್ಕೊಂಡ್ರೆ ನಮಗೆ ಬಾಲ್ ಶೇಪ್ಗೆ ಬರಬೇಕು. ಸೊ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಪರ್ಫೆಕ್ಟ್ ಆಗಿದೆ. ಹೀಗೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಸೊ ಈ ಥರ ಹೂರ್ಣನ ರೆಡಿ ಮಾಡ್ಕೊಂಡಿದ್ದ ನಂತರ ಇದೆಲ್ಲನೂ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಫುಲ್ ಕೂಲ್ ಆಗೋ ತನಕ ಇದನ್ನ ಹಾಗೆ ಬಿಟ್ಬಿಡ್ಬೇಕು. ಕೊಂಡು ಹೀಗೆ ಮತ್ತೆ ಇನ್ನೊಂದು ಪ್ಯಾನ್ಗೆ 2 cupನಷ್ಟು ನೀರನ್ನ ಸೇರಿಸಿ ಹಾಗೆಯೇ 1 teaspoon ಆಗುವಷ್ಟು ತುಪ್ಪ, 1/2 teaspoonಕ್ಕಿಂತ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಚೆನ್ನಾಗಿ ಕುದಿಯಲಿಕ್ಕೆ ಬಿಡಬೇಕು. ಈ ರೀತಿ ನೀರು ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಇದಕ್ಕೆ 1 cup ತುಂಬ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಅಕ್ಕಿ ಹಿಟ್ಟೆಲ್ಲ ನೀರೆಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಚೆನ್ನಾಗಿ ರೀತಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿ ಕಡಿಮೆ ಉರಿಯಲ್ಲಿ 1-2 ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು. ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಬಿಟ್ಟಿದ್ದಾದಮೇಲೆ ಹೀಗೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಎತ್ಕೊಂಡು 1 mixing ಬೌಲ್ಗೆ ಹಾಕ್ಕೊಳ್ಳಿ. ಹೀಗೆ ಇಟ್ಟು ಸ್ವಲ್ಪ ಬಿಸಿ ಇರುವಾಗಿನೇ ನಾವಿದನ್ನ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋ ಟೈಮಲ್ಲಿ ಕೈಗೆ ಏನಾದರೂ ಜಾಸ್ತಿ ಮೆತ್ಕೊಳ್ತಾ ಇದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾವಿದನ್ನ ಕಲಿಸ್ಕೋಬೋದು. ಇದನ್ನ ಸ್ವಲ್ಪ ಮೃದುವಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಳ್ಳಿ ಬಿಸಿ ಇರುವಾಗ. ನೋಡಿ, 1-5 ನಿಮಿಷ ಇದನ್ನ ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ತುಂಬ ಗಟ್ಟಿಯಾಗಬೇಡ, ಹಾಗೆ ತುಂಬ ಕೈಗೆ ಮೆತ್ಕೊಳ್ಳೋ ರೀತಿ ಬೇಡ. ಈ ರೀತಿ ಸ್ವಲ್ಪ ಮೀಡಿಯಂ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಂಡು ಪಕ್ಕೆ ತಿತ್ಕೊಳ್ಳಿ. ಸ್ಟಫಿಂಗ್ ರೆಡಿಯಾಗಿದೆ, ಹಾಗೆ ನಮಗೆ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಮತ್ತೆ ನಾವು ಕಡುಬು ಮಾಡ್ಕೊಳೋದಕ್ಕೆ ಬನಾನ ಎಲೆ ಆಗಲಿ ಅಥವಾ 1 plateಗೆ ಆಗಲಿ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಈಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ಸೈಜಷ್ಟು ಹಿಟ್ಟನ್ನ ತಗೊಂಡು ಈ ರೀತಿ ರೌಂಡಾಗಿ ಕ್ರ್ಯಾಕ್ಸ್ ಇಲ್ದಂಗೆ ಚೆನ್ನಾಗಿ ನಾವು ಫಸ್ಟ್ ನಾದ್ಕೋಬೇಕು. ಆಮೇಲೆ ಈ ರೀತಿ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ. ಈ ರೀತಿ ನಾವಿದನ್ನ ತುಂಬ ತೆಲುವಾಗಿ ಆಗ್ತೀರ, ಹಾಗೆ ತುಂಬ ದಪ್ಪ ಆಗ್ತೀರ. ಈ ರೀತಿ ಮೀಡಿಯಂ ಆಗಿದ್ದು ನಾನು ತಟ್ಕೊಂಡಿದ್ದಾದ್ಮೇಲೆ ಸೆಂಟರ್ಗೆ ಈ ಸ್ಟಫಿಂಗ್ನ ಸ್ವಲ್ಪ ಇಡಿ. ಹೂರ್ಣ ಇಕ್ಕಿದ್ದಾದ್ಮೇಲೆ ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದನ್ನ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಬಿಡಿ. ಆಮೇಲೆ ಎಡ್ಜಸ್ಟ್ನ ರೀತಿ ಪ್ರೆಸ್ ಮಾಡಿಕೊಂಡು ಎತ್ಕೊಳ್ಳಿ. ಅಷ್ಟು ನೋಡಿದ್ರವಾಗ ತುಂಬಾ ಈಸಿಯಾಗಿ ನಮಗೆ ಕಡುಬು ಶೇಪ್ ಅನ್ನೋದು ರೆಡಿಯಾಗೋಯಿತು. ಈ ರೀತಿ ಇದನ್ನ ಮಾಡಿಕೊಂಡು ಇದೆಲ್ಲನೂ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಮುಚ್ಚಲನ್ನ ಮುಚ್ಚಿ ಪಕ್ಕಿ ತಿತ್ಕೊಳ್ಳಿ. ಸೇಮ್ ಇದೇ ವಿಧಾನದಲ್ಲಿ ನೀವು ಎಲ್ಲನೂ ಸಹ ಮಾಡ್ಕೋಬೋದು, ಅಥವಾ ನೀವು ಕಜ್ಜಿಕಾಯಿ ಮೌಲ್ಡಿದ್ರೆ ಅದರಲ್ಲಿ ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಫಸ್ಟ್ ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ಸ್ವಲ್ಪ ಅದನ್ನ ಒಂದು ಶೀಟ್ ಥರ ಇದನ್ನ ತಟ್ಕೊಂಡಿದ್ದಾದ್ಮೇಲೆ ಇದನ್ನ ಎತ್ಕೊಂಡು ಈ ಕಜ್ಜಿಕಾಯಿ ಮೌಲ್ಡ್ ಮೇಲೆ ಹಾಕಿಬಿಟ್ಟು ಸೆಂಟರ್ಗೆ ಸ್ಟಫಿಂಗ್ನ ಇಟ್ಬಿಟ್ಟು ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಈ ಥರ ಕಡುಬು ಕೂಡ ರೆಡಿ ಆಗಿಬಿಡುತ್ತೆ. ಸೊ ನಿಮ್ಗೆ ಯಾವ ಥರ ಈಸಿ ಇರುತ್ತೋ ನೀವು ಆ ಥರ ಮಾಡ್ಕೋಬೋದು. ಈಗ ಮತ್ತೆ ನಾವು ಮೋದಕ ಶೇಪ್ದು ಮೌಲ್ಡ್ ಬರುತ್ತಲ್ವಾ, ಸೊ ಅದನ್ನು ತಗೊಂಡು ಅದರಲ್ಲಿ ಕೂಡ ಮಾಡಿ ತೋರಿಸ್ತೀವಿ. ನೋಡಿ, ಸ್ವಲ್ಪ ತುಪ್ಪನ ಹಚ್ಚಿಟ್ಕೊಳ್ಳಿ ಮೋದಕ ಮೌಲ್ಡ್ಗೆ, ಸ್ವಲ್ಪ ಹಿಟ್ಟನ್ನ ತಗೊಂಡು ಇದ್ರ ಒಳಗಡೆ ಈ ಅಕ್ಕಿ ಹಿಟ್ಟನ್ನ ಫಿಲ್ ಮಾಡಬೇಕಾಗತ್ತೆ. ಈ ರೀತಿ ಸೆಂಟರ್ಗೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಆ ಸೆಂಟರ್ ಒಳಗಡೆ ನಾವು ಈ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಬಾಲ್ನ ಮಾಡಿಕೊಂಡು ಸೆಂಟರ್ಗೆ ಇಟ್ಬಿಟ್ಟು ಮತ್ತೆ ನಾವು ಮೇಲ್ಗಡೆ ಅಕ್ಕಿ ಹಿಟ್ಟಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇದನ್ನ ರಿಮೂವ್ ಮಾಡಿಕೊಂಡ್ರೆ ನಮಗೆ ಮೋದಕ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಮಗೆ ಮೋದಕ ರೆಡಿ ಆಗೋಯಿತು. ಈಗ ಇವನ್ನ ನಾವು ಸ್ಟೀಮ್ ಮಾಡ್ಕೋಬೇಕು. ಇವನ್ನ ಸ್ಟೀಮ್ ಮಾಡ್ಕೊಳೋದಕ್ಕೆ ನಾನು ಇಲ್ಲಿ ಬಾಳೆ ಎಲೆನಲ್ಲಿ ಸ್ಟೀಮ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ, ಈ ರೀತಿ ಬಾಳೆ ಎಲೆನ ಒಂಚೂರು ಕಟ್ ಮಾಡಿಕೊಂಡು ಸೆಂಟರ್ಗೆ ಈ ಕಡುಬನ್ನ ಇಟ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಇದನ್ನ ಸ್ಟೀಮ್ ಮಾಡ್ಕೊಳ್ತಿದ್ದೀನಿ. ಈಗ ನೋಡಿ, ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದಿಲಿಕ್ಕಿಟ್ಟಿದ್ದೀನಿ. ಅದ್ರ ಮೇಲೆ ಇಡ್ಲಿ ಪ್ಲೇಟ್ ಕೂಡ ಹಾಕ್ಬಿಟ್ಟು ಈಗ ಅದ್ರ ಮೇಲೆ ನಾವು ಬಾಳೆ ಎಲೆಗಳನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದೊಂದಾಗಿ ಇಕ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು 1 10-12 ನಿಮಿಷ ಹೈ ಫ್ಲೇಮ್ನಲ್ಲಿ ಹಾಗೆ ಇದನ್ನ ಬೇಯಲಿಕ್ಕೆ ಬಿಡಬೇಕು.
ನಿಮ್ಗೆ ಇಷ್ಟ ಇದ್ರೆ ನೀವು ಈ ರೀತಿ ಬಾಳೆ ಎಲೆನಲ್ಲಿ ನೀವು ಇದನ್ನ ಬೇಯಿಸ್ಕೋಬಹುದು, ಅಥವಾ ನೀವು ಡೈರೆಕ್ಟ್ ಆಗಿ ಪ್ಲೇಟ್ ಮೇಲೆ ಇಕ್ಬಿಟ್ಟಾದ್ರೆ ನಾವು ಇದನ್ನ ಸ್ಟೀಮ್ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೆ ನೀವು ಆ ಥರ ಮಾಡ್ಕೋಬಹುದು. ಬಾಳೆ ಎಲೆಯಲ್ಲಿ ಮಾಡಿದ್ರೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ನೋಡಿ, ನಮಗೆ ಒಂದು 10-12 ನಿಮಿಷ ಆದಮೇಲೆ ನಮಗೆ ಕಡುಬು ಅನ್ನೋದು ರೆಡಿ ಆಗಿಬಿಟ್ಟಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನ ಹಾಗೆ ಬಿಟ್ಬಿಟ್ಟು ಆಮೇಲೆ ಇದನ್ನ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ ನಮಗೆ ತುಂಬಾ ಸುಲಭವಾಗಿ ನಮಗೆ ಕಡುಬು ಅನ್ನೋದು ರೆಡಿ ಆಗಿಬಿಟ್ಟಿದೆ. ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಸಿಂಪಲ್ ಆಗಿ ರೀತಿ ನಾವು ಸಿಹಿ ಕಡುಬನ್ನ ಮಾಡ್ಕೊಂಡಿದ್ವಿ. ಈಗ ಮತ್ತೆ ನಾವು ತುಂಬಾ ರುಚಿಯಾಗಿರುವಂತಹ ಖಾರ ಕಡುಬನ್ನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ರೆಸಿಪಿ ಮಾಡ್ಕೊಳೋದಕ್ಕೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನೆನೆಸಿರುವಂಥ ಕಡಲೆಬೇಳೆನ 1 ಕಪ್ ತುಂಬ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ಪಲ್ತೆನಲ್ಲಿ ನೆನೆಸಿರೋ ಕಡಲೆಬೇಳೆನ ಹಾಕ್ಕೋಬೇಕಾಗತ್ತೆ. ನೀರು ಹಾಕ್ಬಿಟ್ಟು 1-2 ಅವರ್ ಚೆನ್ನಾಗಿ ನೆನೆಸ್ಕೊಂಡು ಮಾತ್ರ ನಾವು ಕಡಲೆಬೇಳೆನ ತಗೋಬೇಕು. ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮತ್ತು ಇದಕ್ಕೇ 1-2 ಹಸಿರುಮೆಣಸಿನಕಾಯಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, 1 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೂಡ ನೀರನ್ನ ಹಾಕಬಾರ್ದು, ನೀರು ಹಾಕ್ದಿರ ಈ ರೀತಿ ಸ್ವಲ್ಪ ತರಿತರಿಯಾಗಿ ಇದನ್ನ ರುಬ್ಕೊಂಡು ಈಗ ಮತ್ತೆ ಇದಕ್ಕೇ 1 ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆಯೇ 1 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು, ಹಾಗೆ 1 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 1 ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ. ಸ್ವಲ್ಪ ಕೂಡ ನೀರೇನು ಹಾಕೋದಕ್ಕೆ ಹೋಗ್ಬೇಡಿ. ಈ ರೀತಿ ಸ್ಟಫಿಂಗ್ ರೆಡಿಯಾದ ನಂತರ ಈಗ ಮತ್ತೆ ನಾವು ಮುದ್ದೆ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡೋದಕ್ಕೆ 3 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ, ಮತ್ತು 1/2 ಟೀಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ನೀರನ್ನ ಚೆನ್ನಾಗಿ ಕುದಿಯಲಿಕ್ಕೆ ಬಿಡಬೇಕು. ನೀರು ಈ ರೀತಿ ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಇದಕ್ಕೆ 1/2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದಂಗೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಳ್ಳಿ. ಈ ರೀತಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಅಕ್ಕಿ ಹಿಟ್ಟೆಲ್ಲನ್ನು ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಗಟ್ಟಿಯಾಗತ್ತೆ. ಈಗ ಅದ್ರ ಮೇಲೆ ಮುಚ್ಚಲನ್ನ ಮುಚ್ಚಿಬಿಟ್ಟು 1-5 ನಿಮಿಷ ಇದನ್ನ ಫುಲ್ ಕಡಿಮೆ ಉರಿಯಲ್ಲಿ ಸಿಮ್ನಲ್ಲಿ ಇದನ್ನ ಹಾಗೆ ಬಿಟ್ಬಿಡಬೇಕು. ಕಡಿಮೆ ಉರಿಯಲ್ಲಿ 1-5 ನಿಮಿಷ ಬಿಟ್ಟಿದ್ದಾದಮೇಲೆ ಇದನ್ನ ಎತ್ಕೊಂಡು ಸ್ವಲ್ಪ ಅಗಲಕ್ಕಿರೋ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಇದನ್ನ ಸ್ವಲ್ಪ ಕೈನ ತೇವ ಮಾಡಿಕೊಂಡು ಚೆನ್ನಾಗಿ 1-5 ನಿಮಿಷಗಳ ಕಾಲ ನಾದ್ಕೋಬೇಕಾಗತ್ತೆ. ಇದನ್ನ ಈ ರೀತಿ ಕಲಿಸ್ಕೊಳೋ ಟೈಮಲ್ಲಿ ತುಂಬ ಸಾಫ್ಟ್ ಆಗಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಇದನ್ನ ಕಲಿಸ್ಕೋಬೋದು. ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಈ ಹದ್ದಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಈ ಥರ ಮೀಡಿಯಂ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಪಕ್ಕ ಎತ್ತಿಟ್ಕೊಳ್ಳಿ. ಈಗ ಮತ್ತು ಈ ರೀತಿ ಒಂದು ಬನಾನ ಎಲೆ ಆಗಲಿ ಅಥವಾ ಬಟರ್ ಪೇಪರ್ ಆಗಲಿ ತೊಗೊಂಡೋದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿ ಸ್ವಲ್ಪ ಈ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಚೆನ್ನಾಗಿ ನಾದ್ಕೋಬೇಕಿದ್ನ. ಈ ರೀತಿ ನಾವು ಕಡುಬು ಮಾಡೋದಕ್ಕೆ ಮುಂಚೆ ಸ್ವಲ್ಪ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಕ್ರ್ಯಾಕ್ಸ್ ಏನು ಬರೋದಂಗೆ ಚೆನ್ನಾಗಿರುತ್ತೆ. ಕೈನ ಸ್ವಲ್ಪ ತೇವ ಮಾಡಿಕೊಂಡು ಇದನ್ನ ಈ ರೀತಿ ತಾವು ತಟ್ಕೋಬೇಕಾಗತ್ತೆ. ಈ ಥರ ನೋಡಿ, ಈ ಸೈಜ್ನಲ್ಲಿ ಇದನ್ನ ತಟ್ಕೊಂಡಿದ್ದಾದ್ಮೇಲೆ ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ದಾಗೆ ಸ್ಟಫಿಂಗ್ನ ಸೇರಿಸ್ಬಿಟ್ಟು ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ದಾಗಿಂದ ಫೋಲ್ಡ್ ಮಾಡ್ಕೊಳ್ಳಿ. ಎಡ್ಜಸ್ನ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಕಡುಬು ಅನ್ನೋದು ಸ್ಟೀಮ್ ಮಾಡ್ಕೊಳೋದಕ್ಕೆ ರೆಡಿಯಾಗಿದೆ. ಸೇಮ್ ಇದೇ ವಿಧಾನದಲ್ಲಿ ನೆಕ್ಸ್ಟ್ ಎಲ್ಲ ಕೂಡ ಮಾಡ್ಕೊಳ್ಳಿ. ಅಥವಾ ಈ ಪ್ರಾಸೆಸ್ ನಿಮ್ಗೆ ಕಷ್ಟ ಆದರೆ ಕರ್ಜಿಕಾಯಿ ಮೌಲ್ಡ್ ಇರುತ್ತಲ್ವ, ಸೊ ಅದರಲ್ಲಿ ಕೂಡ ನೀವು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಕರ್ಜಿಕಾಯಿ ಮೌಲ್ಡ್ಗೆ ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಈ ರೀತಿ ಸ್ವಲ್ಪ ಶೀಟ್ನ ರೆಡಿ ಮಾಡಿಕೊಂಡು ಕರ್ಜಿಕಾಯಿ ಮೌಲ್ಡ್ ಮೇಲೆ ಹಾಕಿಬಿಟ್ಟು ಒಳಗಡೆ ಸ್ಟಫಿಂಗ್ನ ಸೇರಿಸ್ಬಿಟ್ಟು ಇದನ್ನ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಕಡುಬು ಅನ್ನೋದು ಈಸಿಯಾಗಿ ರೆಡಿಯಾಗಿಬಿಡುತ್ತೆ. ಸೊ ನಿಮ್ಗೆ ಯಾವ ಥರ ಈಸಿ ಇರುತ್ತೋ ಸೊ ಆ ಥರ ಎಲ್ಲನೂ ಮಾಡಿಕೊಂಡು ಈಗ ಇವನ್ನ ನಾವು ಸ್ಟೀಮ್ ಮಾಡ್ಕೊಳೋದಕ್ಕೆ ಬನಾನ ಎಲೆಯಲ್ಲಿ ನಾನಿಲ್ಲಿ ಸ್ಟೀಮ್ ಮಾಡ್ಕೊಳ್ತಿದ್ದೀನಿ. ಈ ಬಾಳೆ ಎಲೆ ಒಳಗಡೆ ಈ ಕಡುಬನ್ನ ಇಕ್ಬಿಟ್ಟು ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಪ್ಲೇಟ್ ಮೇಲೆ ಇಕ್ಬಿಟ್ಟಾದ್ರೆ ನೀವು ಇದನ್ನ ಸ್ಟೀಮ್ ಮಾಡ್ಕೋಬೋದು. ಸೇಮ್ ಇದೇ ರೀತಿ ಎಲ್ಲನೂ ಸಹ ರೆಡಿ ಮಾಡಿಕೊಂಡು ಒಂದು ಪಕ್ಕದಿಟ್ಕೊಳ್ಳಿ. ಈಗ ಮತ್ತೆ ನೋಡಿ, ನಾನಿಲ್ಲಿ ಇನ್ನೊಂದು ಕಡೆ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದಿಯಲಿಕ್ಕಿಟ್ಟಿದ್ದೀನಿ. ಈ ರೀತಿ ನೀರು ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಅದ್ರ ಮೇಲೆ ಒಂದು ಇಡ್ಲಿ ಪ್ಲೇಟ್ನ ಹಾಕ್ಬಿಟ್ಟು ಈ ರೀತಿ ನಾವು ಕಡುಬನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಈ ಪ್ಲೇಟ್ ಮೇಲೆ ಇಕ್ಬಿಟ್ಟು ಮತ್ತೊಂದು ಪ್ಲೇಟ್ ಕೂಡ ಹಾಕ್ಕೊಂಡು ಎಷ್ಟು ಇಡಿಸುತ್ತೋ ಅಷ್ಟೆಲ್ಲನೂ ಇಕ್ಬಿಟ್ಟು ಮುಚ್ಚಲನ್ನ ಮುಚ್ಚಿಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದು 15 ನಿಮಿಷ ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 15 ನಿಮಿಷ ಆದಮೇಲೆ ಇದನ್ನ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ ನಮಗೆ ತುಂಬಾ ಈಸಿಯಾಗಿ ಖಾರ ಕಡುಬು ರೆಡಿಯಾಗೋಯ್ತು. ಬಾಳೆ ಎಲೆ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ನಾವು ಇದನ್ನ ಸ್ಟೀಮ್ ಮಾಡ್ಕೋಬೋದು. ಸೊ ನೋಡಿದ್ರಲ್ವಾ, ನಮಗೆ ತುಂಬಾ ಈಸಿಯಾಗಿ ಖಾರ ಕಡುಬು ಮತ್ತು ಸಿಹಿ ಕಡುಬು ರೆಡಿಯಾಗೋಯ್ತು. ಈ ಥರ ನೀವು ಕೂಡ ನಿಮ್ಮಲ್ಲಿ ತಪ್ಪದಿರ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನೀವು ಕೂಡ ಮಾಡಿದಾದ್ಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ KNL ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ. ಥ್ಯಾಂಕ್ ಯು.